ನಮಸ್ಕಾರ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಅವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೈಂಟ್ ಆಂಡ್ರೋ ದಿ ಅಪೋಸ್ತಲ್ ಪ್ರಶಸ್ತಿಯನ್ನ ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನೀಡಿದ್ದಾರೆ ರಷ್ಯಾ ಮತ್ತು ಭಾರತದ ನಡುವಿನ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ರಷ್ಯಾ ಮತ್ತು ಭಾರತೀಯ ಜನರ ನಡುವಿನ ಸೌಹಾರ್ದ ಸಂಬಂಧಗಳನ್ನು ಉತ್ತೇಜಿಸುವಲ್ಲಿ ಮೋದಿಯವರ ಅಸಾಧಾರಣ ಸೇವೆಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಿಸಲಾಗಿತ್ತು ಇದೀಗ ಆ ಪ್ರಶಸ್ತಿಯನ್ನು ಪ್ರಧಾನ ಮಾಡಿ ಗೌರವಿಸಲಾಗಿದೆ ಹಾಗಿದ್ರೆ ಈ ಪ್ರಶಸ್ತಿ ಯಾವುದು ಅದನ್ನು ಯಾರು ಪಡಿತಾರೆ ರಷ್ಯಾಕ್ಕಾಗಿ ಅಸಾಧಾರಣ ಸೇವೆಗಳಲ್ಲಿ ಸಲ್ಲಿಸಿದ ಪ್ರಮುಖ ಸರ್ಕಾರಿ ಅಧಿಕಾರಿ ಸಾರ್ವಜನಿಕ ವ್ಯಕ್ತಿಗಳು ಮಿಲಿಟರಿ ನಾಯಕರು ಹಾಗೂ ವಿಜ್ಞಾನ ಸಂಸ್ಕೃತಿ ಕಲೆ ಮತ್ತು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳ ಅತ್ಯುತ್ತಮ ಪ್ರತಿನಿಧಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ರಷ್ಯಾದ ಒಕ್ಕೂಟಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಅನ್ಯ ರಾಷ್ಟ್ರಗಳ ಮುಖ್ಯಸ್ಥರಿಗೂ ಸಹ ಈ ಪ್ರಶಸ್ತಿಯನ್ನ ನೀಡೋ ಅವಕಾಶ ಇದೆ ಈ ಪ್ರಶಸ್ತಿಗೆ ಹೆಸರು ಸೆಂಟ್ ಆಂಡ್ರೋ ಅವರಿಂದ ಬಂದಿದೆ ಆಂಡ್ರೋ ಅವರು ಏಸುವಿನ ಹನ್ನೆರಡು ಮೂಲ ಅನುಯಾಯಿಗಳಾದ ಅಪೋಸ್ತಲ್ ಒಬ್ಬರು ಅಂತ ನಂಬಲಾಗಿದೆ ಏಸು ಕ್ರಿಸ್ತನನ್ನ ಶಿಲುಬಿಗೇರಿಸಿದ ನಂತರ ಏಸುವಿನ ಸಂದೇಶಗಳನ್ನ ಅಪೋಸ್ತಲರು ಜಗತ್ತಿನಾದ್ಯಂತ ಹರಡೋದಕ್ಕೆ ಬಹಳ ದೂರ ಪ್ರಯಾಣಿಸಿದ್ರು ಅಂತ ಹೇಳಲಾಗುತ್ತೆ ಸೆಂಟ್ ಆಂಡ್ರೋ ಅವರು ರಷ್ಯಾ ಗ್ರೀಸ್ ಯುರೋಪ್ ಮತ್ತು ಏಷ್ಯಾದ ಇತರ ಸ್ಥಳಗಳಿಗೆ ಪ್ರಯಾಣಿಸಿದ್ರು ಅವರು ಕಾನ್ಸ್ಟಾಂಟಿನೋಪಲ್ ಚರ್ಚ್ ಅನ್ನ ಸ್ಥಾಪಿಸಿದ್ರು ಬಳಿಕ ಆರ್ಚ್ ಚರ್ಚ್ ರಷ್ಯನ್ ಆರ್ಥೋಡಾಕ್ಸ್ ಚರ್ಚ್ ನ ಸ್ಥಾಪನೆಗೆ ಕಾರಣ ಆಯಿತು ರಷ್ಯಾದ ಸುಮಾರು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಜನಸಂಖ್ಯೆಯಲ್ಲಿ ಒಂಬತ್ತು ಕೋಟಿಗಿಂತಲೂ ಹೆಚ್ಚು ಜನರು ರಷ್ಯನ್ ಆರ್ಥೋಡಾಕ್ಸ್ ಚರ್ಚ್ ಅನ್ನ ಅನುಸರಿಸ್ತಾ ಇದ್ದಾರೆ ಸೆಂಟ್ ಆಂಡ್ರೋ ಅವರನ್ನ ರಷ್ಯಾ ಮತ್ತು ಸ್ಕಾಟ್ಲೆಂಡ್ನ ಸಂತ ಅಂತ ಪರಿಗಣಿಸಲಾಗಿದೆ ಸ್ಕಾಟ್ಲೆಂಡ್ನ ಧ್ವಜದ ಮೇಲಿನ ಎಕ್ಸ್ ಚಿಹ್ನೆಯು ಸಾಲ್ಟೈರ್ ಅಂತ ಕರೆಯಲ್ಪಡೋ ಸಂತನನ್ನ ಪ್ರತಿನಿಧಿಸುತ್ತೆ ಇದೇ ಆಕಾರದ ಶಿಲುಬೆಯ ಮೇಲೆ ಅವನನ್ನ ಶಿಲುಬೆಗೇರಿಸಲಾಯಿತು ಅಂತ ನಂಬಲಾಗಿದೆ ಸಾರ್ ಪೀಟರ್ ದಿ ಗ್ರೇಟ್ ಅವರು ಸಾವಿರದ ಆರ್ನೂರ ತೊಂಬತ್ತೆಂಟರಲ್ಲಿ ಆರ್ಡರ್ ಆಫ್ ಸೆಂಟ್ ಆಂಡ್ರೋ ಪ್ರಶಸ್ತಿಯನ್ನ ಆರಂಭ ಮಾಡಿದರು ಈ ಪ್ರಶಸ್ತಿ ಮಾಲೆಯು ಹದಿನೇಳು ಲಿಂಕ್ಗಳನ್ನು ಒಳಗೊಂಡಿದೆ ಜೊತೆಗೆ ರಷ್ಯಾ ಒಕ್ಕೂಟದ ರಾಜ್ಯ ಲಾಂಛನದ ಒಂದು ಗಿಲ್ಡೇಡ್ ಚಿತ್ರಣವನ್ನ ಕೂಡ ಒಳಗೊಂಡಿದೆ ಈ ಲಾಂಛನ ಎರಡು ತಲೆಯ ಹದ್ದು ಬ್ಯಾಡ್ಜ್ ನಕ್ಷತ್ರ ಮತ್ತು ತಿಳಿ ನೀಲಿ ರೇಷ್ಮೆ ರಿಬ್ಬನ್ ಅನ್ನ ಸಹ ಒಳಗೊಂಡಿದೆ ಯುದ್ಧದಲ್ಲಿ ಸಾಹಸ ಗೈದವರಿಗೆ ಬ್ಯಾಡ್ಜ್ ಮತ್ತು ನಕ್ಷತ್ರ ಹೊಂದಿರುವ ಕತ್ತಿಯನ್ನ ಶೌರ್ಯಕ್ಕಾಗಿ ನೀಡಲಾಗುತ್ತೆ ಸಾರಿಸ್ಟ್ ಆಡಳಿತವನ್ನ ಉರುಳಿಸಿದ ರಷ್ಯಾದ ಕ್ರಾಂತಿಯ ನಂತರ ಈ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರದ್ದುಗೊಳಿಸಲಾಗಿತ್ತು ಆದರೆ ಸಾವಿರದ ತೊಂಬತ್ತೆಂಟರಲ್ಲಿ ರಷ್ಯಾದ ಅಧ್ಯಕ್ಷ ಬೋರಿಸ್ ಎಲ್ಸಿನ್ ಅವರು ಪ್ರಶಸ್ತಿಯನ್ನ ಮತ್ತೆ ಆರಂಭ ಮಾಡಿದ್ರು ಪ್ರಶಸ್ತಿಯನ್ನ ಈ ಹಿಂದೆ ಪಡೆದವರು ಯಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಶಸ್ತಿಯನ್ನ ಮತ್ತೆ ಆರಂಭಿಸಿದ ಬಳಿಕ ಮಿಲಿಟರಿ ಎಂಜಿನಿಯರ್ ಮತ್ತು ಗನ್ ಡಿಸೈನರ್ ಮಿಕಾಯಿಲ್ ಕಲಾಶ್ನಿಕೋವ್ ಲೇಖಕ ಸೆರ್ಗೈ ಮಿಕಾಲ್ಕೋ ಸೋವಿಯತ್ ಒಕ್ಕೂಟದ ಕೊನೆಯ ನಾಯಕ ಮಿಕಾಯಿಲ್ ಗೋರ್ಬಚೇವ್ ರಷ್ಯಾದ ಆರ್ಥೋಡಾಕ್ಸ್ ಚರ್ಚ್ ಮುಖ್ಯಸ್ಥ ಪ್ಯಾಟ್ರಿಯಾರ್ಕ್ ಅಲೆಕ್ಸಿ ಹಾಗೂ ರಷ್ಯಾದ ಆರ್ಥೋಡಾಕ್ಸ್ ಚರ್ಚ್ನ ಪ್ರಸ್ತುತ ಮುಖ್ಯಸ್ಥ ಪೆಟ್ರಿಯಾರ್ಕ್ ಕ್ರಿಲ್ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಮತ್ತು ಕಜ್ಕಿಸ್ತಾನ್ ಮಾಜಿ ಅಧ್ಯಕ್ಷ ನರ್ಸುಲ್ತಾನ್ ನಜರ್ಬಯೇವ್ ಅವರಿಗೂ ಈ ಪ್ರಶಸ್ತಿಯನ್ನ ನೀಡಿ ಗೌರವ ಮಾಡಲಾಗಿತ್ತು ಈಗ ಪ್ರಧಾನಿ ಮೋದಿ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಕಳೆದ ಒಂದೂವರೆ ವರ್ಷದಿಂದ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಯುದ್ಧದ ವೇಳೆ ಭಾರತ ತಟಸ್ಥ ನಿಲುವು ತಳೆದಿತ್ತು ಆದರೆ ಹಿಂದಿನಿಂದಲೂ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ದಾಳಿ ನಡೆಸಿದಾಗ ನ್ಯಾಯದ ಪರವಾಗಿ ತನ್ನ ನಿಲುವನ್ನ ಸ್ಪಷ್ಟವಾಗಿ ಹೇಳ್ತಾ ಬಂದಿದೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ದು ರಷ್ಯಾ ಎಸಗಿದ ದೌರ್ಜನ್ಯ ಆ ಕಾರಣಕ್ಕಾಗಿನೇ ಅಮೆರಿಕ ಯುರೋಪ್ ರಾಷ್ಟ್ರಗಳು ಉಕ್ರೇನ್ ಪರವಾಗಿ ನಿಂತವು ಆದರೆ ತನ್ನ ಸ್ವಂತ ಲಾಭಕ್ಕಾಗಿ ಭಾರತ ರಷ್ಯಾಗೆ ಪರೋಕ್ಷವಾಗಿ ಬೆಂಬಲ ನೀಡಿತು ರಷ್ಯಾದಿಂದ ಪೆಟ್ರೋಲಿಯಂ ಖರೀದಿ ಮಾಡಿ ರಷ್ಯಾಕ್ಕೆ ಎದುರಾಗಬಹುದಾಗಿದ್ದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸೋದಕ್ಕೆ ಅನುಕೂಲ ಆಗುವಂತೆ ಮಾಡಿತು ಪೆಟ್ರೋಲಿಯಂ ಕಡಿಮೆ ಬೆಲೆಗೆ ಖರೀದಿಸಿದ್ರೂ ಭಾರತೀಯ ಜನರಿಗೆ ಆ ಕಡಿಮೆ ಬೆಲೆಯ ಲಾಭವನ್ನ ಮೋದಿ ಸರ್ಕಾರ ನೀಡಲಿಲ್ಲ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಅಧಿಕವಾಗಿಯೇ ಇದೆ ಇಷ್ಟು ಮಾತ್ರ ಅಲ್ಲದೆ ರಷ್ಯಾಗೆ ಪ್ರವಾಸ ಉದ್ಯೋಗಕ್ಕಾಗಿ ತೆರಳಿದ ಹಲವರನ್ನ ರಷ್ಯಾ ಸೇನೆ ವಶಕ್ಕೆ ಪಡೆದುಕೊಂಡಿತ್ತು ಜೊತೆಗೆ ಕೆಲವು ಏಜೆಂಟ್ಗಳು ರಷ್ಯಾದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹಲವಾರು ಭಾರತೀಯರನ್ನ ರಷ್ಯಾಕ್ಕೆ ಸಾಗಣೆ ಮಾಡಿದ್ರು ಅವರನ್ನೆಲ್ಲರನ್ನೂ ರಷ್ಯಾ ಸೇನೆ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಹೋರಾಟ ನಡೆಸುವಂತೆ ಒತ್ತಾಯ ಮಾಡಿತ್ತು ಹಲವರನ್ನ ಯುದ್ಧ ಪೀಡಿತ ಪ್ರದೇಶಕ್ಕೆ ಎಳೆದೊಯ್ದಿತ್ತು ಈ ಬಗ್ಗೆ ರಷ್ಯಾ ಸೇನೆಯೊಳಗೆ ಸಿಕ್ಕಿಕೊಂಡಿದ್ದ ಭಾರತೀಯರೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಕೆಲವು ಭಾರತೀಯರು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಾವನ್ನಪ್ಪಿದ್ರು ಆದರೂ ಅವರ ರಕ್ಷಣೆಗಾಗಿ ಮೋದಿ ಸರ್ಕಾರ ರಷ್ಯಾ ವಿರುದ್ಧ ಮಾತಾಡಲಿಲ್ಲ ರಷ್ಯಾದ ನಡೆಯನ್ನ ಖಂಡಿಸ್ಲಿಲ್ಲ ಯುದ್ಧದ ಸಮಯದಲ್ಲಿ ತನಗೆ ಮೋದಿ ಸರ್ಕಾರ ಕೊಟ್ಟ ಪರೋಕ್ಷ ಬೆಂಬಲ ಮತ್ತು ಭಾರತೀಯರನ್ನೇ ಸೇನೆಯಲ್ಲಿ ದುರುಪಯೋಗ ಮಾಡಿಕೊಂಡ್ರು ಖಂಡಿಸದ ಕಾರಣಕ್ಕಾಗಿ ಮೋದಿ ಅವರಿಗೆ ಪ್ರಶಸ್ತಿ ನೀಡಿ ರಷ್ಯಾ ಧನ್ಯವಾದ ನೀಡಿದೆ ಅನ್ನೋ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ವ್ಯಕ್ತ ಆಗ್ತಾ ಇದ್ದಾವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ